ಕಥಾಲೋಕ ಮಾಲಿಕೆಯಲ್ಲಿ ಈಸೋಪನ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಮಾಡಿದ ದ್ರೋಹವು ಕಂಟಕವಾಗುತ್ತದೆ ಅನ್ನುವ ಕಥೆನ ಈಗ ಕೇಳೋಣ. ಸೌದೆ ಒಡೆಯತಕ್ಕಂಥವನು ತನ್ನ ಕೊಡಲಿಯನ್ನು ತಗೊಂಡು ಕಾಡಿಗೆ ಬಂದ ಮತ್ತು ಅಲ್ಲಿನ ಮರಗಳ ಮುಂದೆ ನಿಂತುಕೊಂಡು ಅಳುತ್ತಾ ಆ ಮರಗಳನ್ನು ಪ್ರಾರ್ಥಿಸ್ದ. ಸಹೋದರರೇ, ನೀವೆಲ್ಲ ಸೇರಿ ನನ್ನ ಮೇಲೆ ದಯೆ ಇಡಬೇಕು, ನನಗೆ ಒಂದು ಸಣ್ಣ ಒಂದು ಮರದ ತುಂಡನ್ನು ಕೊಡಬೇಕು ನೀವು, ಅದರಿಂದ ನಾನು ಆ ಮರದ ತುಂಡನ್ನೆಲ್ಲ ನಾನು ಅದರ ಚಕ್ಕೆ ಹೊರಭಾಗವನ್ನೆಲ್ಲ ನಾನು ಸರಿ ಮಾಡಿ ಸಮ ಮಾಡಿಕೊಂಡು ನನ್ನ ಈ ಒಂದು ಕೊಡಲಿಗೆ ನಾನು ಒಂದು ಕಾವು, ಕೊಡಲಿಗೆ ಕಾವು ಬೇಕು, ಮರ ಹೊಡಿಬೇಕು ಅಂತ ಹೇಳಿದರೆ ಆ ಕಾವಾಗಿ ನಾನು ಮಾಡ್ಕೊತೀನಿ, ಆಧಾರವಾಗಿ ಮಾಡ್ಕೊತೀನಿ, ನನ್ನ ಹಸಿವಿನಿಂದ ಸಾಯತಕ್ಕಂತಹ ಮಕ್ಕಳು, ಸಂಸಾರ ಇವುಗಳನ್ನೆಲ್ಲ ನಾನು ಕಾಪಾಡ್ತೀನಿ, ಈ ಕೊಡಲಿಯೇ ನನಗೆ ಜೀವನಕ್ಕೆ ಇರತಕ್ಕಂತಹ ಆಸರೆ, ಇದೇ ನನ್ನ ಹೊಟ್ಟೆಯನ್ನು ಕಾಪಾಡತಕ್ಕಂಥದ್ದು, ಈ ಆಸರೆ ಈ ಕೊಡಲಿ ಏನೋ, ಈಗ ನನ್ನ ಹತ್ರ ಕೊಡಲಿಯ ಮುಂಭಾಗದ ಮುಖ ಇದೆ, ಆದರೆ ಅದನ್ನು ಹಿಡಿಬೇಕಲ್ಲ, ಅದಕ್ಕೆ ಆ ಹಿಡಿ ಅಂತ ಅನ್ನೋದಕ್ಕೆ ಕಾವು ಅಂತ, ಅದಕ್ಕೊಂದು ಆಸರೆ ಇಲ್ಲ ಇದಕ್ಕೆ. ಇದರಿಂದ ಏನಾಗಿದೆ, ಈಗ ಈ ಕೊಡಲಿಯ ಮುಂಭಾಗ ಇದ್ದೂ ಕೂಡ ನನಗೆ ವ್ಯರ್ಥ, ಅದು ಅನುಪಯುಕ್ತವಾದ ವಸ್ತು ಆಗಿಬಿಟ್ಟಿದೆ. ನನಗೆ ನೀವೆಲ್ಲನೂ ಒಂದು ಸಣ್ಣ ಮರದ ತುಂಡನ್ನು ಕೊಟ್ಟು ಸಹಾಯ ಮಾಡಿ ನನ್ನ ಜೀವನಕ್ಕೆ ಒಂದು ಮಾರ್ಗೋಪಾಯವನ್ನು ಕರುಣಶ್ರೀ ಅಂತ ಮರಗಳಲ್ಲಿ ಈ ಮರ ಕತ್ತರಿಸತಕ್ಕಂತಹವನು ಪ್ರಾರ್ಥನೆ ಮಾಡಿಕೊಂಡ. ಆಗ ಆಲ, ಅರಳಿ ಮುಂತಾದ ದೊಡ್ಡ ದೊಡ್ಡ ಮರಗಳು ಯೋಚನೆ ಮಾಡಿದ್ವು, ಪಾಪ ಈ ಸೌದೆ ಹೊಡೆಯತಕ್ಕಂಥವನು ಅಂತ ಅಂದ್ಕೊಂಡು ಅವನ ಮೇಲೆ ದಯೆಯನ್ನು ತೋರಿಸಿದ್ವು. ಸರಿ, ಯಾವಾಗಲೂ ದೊಡ್ಡವರಿಗೆ ದಯೆ ಬಂದುಬಿಟ್ರೆ ಚಿಕ್ಕವ್ರ ಲೆಕ್ಕಕ್ಕೆ ಇರೋದಿಲ್ಲ. ಅದರ ಪಕ್ಕದಲ್ಲೇ ಇದ್ದಂತಹ ಒಂದು ಬಡಕಲಾದಂತಹ ಒಂದು ಬೇವಿನ ಮರದ ಒಂದು ಕೊಂಬೆಯನ್ನು ಸೀಳ್ಬಿಟ್ಟು, ಅಂದರೆ ಮುರಿದ್ಬಿಟ್ವು ಇವೆಲ್ಲ ಸೇರಿ, ಅದನ್ನು ಮುರಿದ್ಬಿಟ್ಟು ಆ ಒಂದು ಸೌದೆ ಒಡೆಯತಕ್ಕಂತಹವನಿಗೆ ಕೊಡೋದಕ್ಕೆ ಸಿದ್ಧವಾದವು. ಇದನ್ನು ಬೇವಿನ ಮರದ ಒಂದು ಕೊಂಬೆಯನ್ನು ಮುರಿಯೋದಕ್ಕೆ ಸಿದ್ಧವಾದವು. ಆಗ ಬೇವಿನ ಮರ ಪ್ರಾರ್ಥನೆ ಮಾಡಿಕೊಂಡು, ಏನು ಮಾಡ್ತಾ ಇದ್ದೀರಿ ಸಹೋದರೆ, ನಾನು ಬಡವ, ಕೈಲಾಗದೆ ಇರತಕ್ಕಂಥವನು, ನೀವಾದರೂ ನನ್ನ ಅಕ್ಕಪಕ್ಕದಲ್ಲಿರತಕ್ಕಂಥ ಹೆಮ್ಮರುಗಳು, ನನ್ನನ್ನು ರಕ್ಷಣೆ ಮಾಡತಕ್ಕಂಥವರು, ಸಬಲರು ಯಾವತ್ತೂ ದುರ್ಬಲರನ್ನು ಕಾಪಾಡಬೇಕು, ನೀವು ನೆರೆಯವರಾಗಿದ್ದು ಹೊರೆಯಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನನ್ನ ಕೊಂಬೆಯನ್ನು ನೀವು ಮುರಿತಾ ಇದ್ದೀರಲ್ಲ, ಅದನ್ನು ನೀವು ಈ ಮರ ಕತ್ತರಿಸ್ತಕ್ಕಂಥವನಿಗೆ ಕೊಡ್ತಾ ಇದ್ದೀರಲ್ಲ, ಇದೆಲ್ಲನೂ ಸರಿನೇ, ದಯವಿಟ್ಟು ನೀವು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಬೇಡಿ, ನನ್ನ ಕೊಂಬೆಯನ್ನು ಒಡಿಬೇಡಿ ಅಂತ ಎಲ್ಲ ಈ ಬೇವಿನ ಮರ ಈ ಆಲ ಅವಳಿ ಮರವನ್ನು ಪ್ರಾರ್ಥಿಸ್ಕೊಳ್ತು. ಈ ಸೌದೆ ಒಡೆಯತಕ್ಕಂತಹವನಿಗೆ ಈ ಬೇವಿನ ಮರದ ಕೊಂಬೆಯನ್ನು ಕೊಟ್ಟೇ ಬಿಟ್ಟು ಅವು, ಅವನು ಅದನ್ನೆಲ್ಲ ಮೇಲ್ಗಡೆ ಇರತಕ್ಕಂತಹ ಸಿಬಿರು ಅಂತ ಹೇಳ್ತೀವಿ, ಅದನ್ನೆಲ್ಲ ತೆಗೆದುಬಿಟ್ಟು ತನ್ನ ಕೊಡಲಿಗೆ ಒಳ್ಳೆಯ ಗಟ್ಟಿಯಾದ ನುಣುಪಾಗಿ ಅದನ್ನು ಒಂದು ಕಾವು ಮಾಡಿಕೊಂಡು ಒಂದು ಕೊಡಲಿಯನ್ನು ಮರ ಕತ್ತರಿಸಕ್ಕೆ ಸಿದ್ಧವನ್ನಾಗಿ ತಯಾರು ಮಾಡ್ಕೊಂಡ್ಬಿಟ್ಟ. ಅದೆಲ್ಲ ತಯಾರು ಆದಮೇಲೆ ಅವನು ಮಾವು, ಹುಣಸೆ, ಆಲ, ಅರಳಿ ಮುಂತಾದಂತಹ ದೊಡ್ಡ ದೊಡ್ಡ ಮರದ ಮುಂದೆ ಬಂದ, ತನ್ನ ಕೊಡಲಿಯಿಂದ ಒಂದೊಂದಾಗಿ ಆ ಮರಗಳನ್ನೆಲ್ಲ ಕತ್ತರಿಸಿ ನೆಲಕ್ಕೆ ಉರುಳಿಸೋದಕ್ಕೆ ಪ್ರಾರಂಭ ಮಾಡಿದ. ಇದನ್ನು ನೋಡಿದಂತಹ ಆ ಅಳಿ ಮರ ಅಳ್ತಾ ಅಳ್ತಾ ಹೇಳಿತು, ಅಯ್ಯೋ ಏನಾಗೋಗ್ಬಿಡ್ತು, ನಾವು ಈ ಬೇವಿನ ಮರದ ಕೊಂಬೆಯನ್ನು ಒಡೆದ್ವಿ, ಅದೇನು ನಮಗೆ ನಷ್ಟ ತೊಂದರೆ ಏನೋ ಕೊಟ್ಟಿರಲಿಲ್ಲ, ನಮಗೇನು ಅದು ನಮ್ಮ ಪಕ್ಕ ಇರೋದ್ರಿಂದ ನಮಗೇನು ಏನು ತೊಂದರೆ ಆಗ್ತಿತ್ತು, ಈಗ ನಾವೇನು ಮಾಡಿದ್ವಿ, ಅದನ್ನು ಒಡೆದು ಇವನಿಗೆ ಕೊಟ್ವಿ, ಇವನಿಗೆ ಕಾಣಿಕೆಯಾಗಿ ಆ ಬೇವಿನ ಮರದ ಕೊಂಬೆಯನ್ನು ಕೊಟ್ಟರೆ ಈಗೇನಾಯಿತು, ಎಂತ ಕೆಲಸ ಆಗೋಗ್ಬಿಡ್ತು ಇದು, ಈ ಕೊಟ್ಟಂತಹ ಕಾಣಿಕೆ ಏನು ನಾವು ಮಾಡಬಾರ್ದಾಗಿತ್ತೋ, ಕಾಣಿಕೆ ತಗೊಂಡು ಹೋಗಬೇಕಾದವನು ಏನು ಮಾಡಬಾರ್ದಾಗಿತ್ತೋ ಆ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅಂತು. ಉತ್ತರಕ್ಕೆ ಉತ್ತರವಾಗಿ ಸಿಂಚಪ ವೃಕ್ಷ ಕಣ್ಣೀರನ್ನು ಹರಿಸ್ಕೊಳ್ತಾ ಹೇಳ್ತು, ಈಗ ಪಶ್ಚಾತ್ತಾಪಪಟ್ಟು ಏನಾಗುತ್ತೆ,
ಈಗ ಅವುಗಳನ್ನೆಲ್ಲ ಕತ್ತರಿಸಿದ ಮೇಲೆ ಸರದಿ ಯಾರ್ದು ಮುಂದೆ ನೆಕ್ಸ್ಟು ನಮ್ಮದೇನೆ ಇದೆ. ಸಹೋದರರೇ, ಯಾವತ್ತೂ ಕೂಡ ಬಲಶಾಲಿಗಳು ನಿರ್ಬಲರಾಗಿರತಕ್ಕಂತಹ ನಮ್ಮ ಪಕ್ಕದಲ್ಲಿರತಕ್ಕಂಥವರಿಗೆ ನಾವು ಯಾವತ್ತೂ ಅವರ ಮೇಲೆ ಅತ್ಯಾಚಾರ ಮಾಡಬಾರ್ದು, ಅವರಿಗೆ ತೊಂದರೆ ಕೊಡಬಾರ್ದು. ಅತ್ಯಾಚಾರಿಗಳಾಗಿರತಕ್ಕಂಥವ್ರಿಗೆ ಅವರು ಮಾಡಿದ ಫಲಕ್ಕೆ ಅವರು ಕೂಡ ಅತ್ಯಾಚಾರವನ್ನು, ನಾವಿವಾಗ ಏನು ಮಾಡಿದ್ವಿ, ನಾವೇ ಇವಾಗ ಅವನಿಗೆ ಕೊಂಬು ಅದನ್ನು ಮರದ ಕಾ ಇದನ್ನು ತುಂಡು ಕೊಟ್ಟು ಆ ಕೊಡ್ಲಿಗೆ ಕಾವು ರೆಡಿ ಮಾಡಿಕೊಟ್ಟು ಈಗ ನಮ್ಮನ್ನು ಕತ್ತರಿಸ್ಕೊಳ್ಳೋದಕ್ಕೆ ನಾವೇ ಅವನಿಗೆ ಬಾಪ್ಪ ನಮ್ಮನ್ನು ಕತ್ತರಿಸು ಅಂತ ಅವನಿಗೆ ಆಮಂತ್ರಣ ಕೊಟ್ಟಂತೆ ಆಗೋಗ್ಬಿಡ್ತು ಅಂತ. ಪಕ್ಕದಲ್ಲಿರತಕ್ಕಂಥವರ ಮೇಲೆ ಯಾವತ್ತೂ ಕೂಡ ನಾವು ಅವರಿಗೆ ಕೆಟ್ಟದ್ದನ್ನು ಮಾಡಬಾರ್ದು. ಆ ರೀತಿ ಮಾಡ್ಕೊಂಡು ಬಿಟ್ಟಿದ್ರೆ ಅದನ್ನು ಮೊದಲೇ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಬಾರ್ದು ಅನ್ನತಕ್ಕಂಥದ್ದು ಅರ್ಥಕೊಂಡು ಬಿಟ್ಟಿದ್ರೆ ತಿಳ್ಕೊಂಡಿರಬೇಕಾಗಿತ್ತು. ನಾವು ತಿಳ್ಕೊಂಡಿರಲಿಲ್ಲ ಅಲ್ವಾ, ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದಕ್ಕೆ ನಮಗೆ ಈ ಗತಿ ಬಂತು. ಯಾವತ್ತೂ ಅಷ್ಟೇ, ನಾವು ಸಹಾಯ ಮಾಡಬೇಕು ಅನ್ನೋದಿದ್ದರೆ ಸತ್ಪಾತ್ರರಿಗಷ್ಟೇ ಸಹಾಯ ಮಾಡಬೇಕು. ಈಗೇನು ಮಾಡೋದು, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ, ಕೊಡಲಿ ಕಾವು ಮರಕ್ಕೆ ಮೂಲವಾಯಿತು ಅಂತ ಹೇಳ್ತಾರೆ. ಹಾಗೇನೆ ಈ ಘಟನೆಯು ಕೂಡ ಆಗಿದೆ, ನಡೀತು ಅಂತ ಈ ಕಥೆ ನಮಗೆ ಒಂದು ನೀತಿಯನ್ನು, ಸಂದೇಶವನ್ನು ಕೊಡ್ತಾ ಇದೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.